ನಮಸ್ಕಾರ. ಸರಕಾರಿ ಶಾಲಾಭಿವೃದ್ಧಿ ಸಂಸ್ಥೆಯ ಗಣಿತದ ವಿಡಿಯೋ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಇರುವ ಗಣಿತದ ಪಾಠವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಕನ್ನಡ ವಿಡಿಯೋ ಮುಖಾಂತರ ಹೇಳಿಕೊಡುವ ಪ್ರಯತ್ನ ಇದಾಗಿದೆ. ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ನಮಗೆ ತಿಳಿಸಿ ಹೆಚ್ಚಿನ ವಿವರಗಳಿಗಾಗಿ developschool.org ವೆಬ್ಸೈಟ್ಗೆ ಭೇಟಿ ಕೊಡಿ. ನಮಸ್ಕಾರ. ಇಂದಿನ ಗಣಿತದ ಪಠಕ್ಕೆ ಸ್ವಾಗತ. ಅವಕಾಶಗಳು ಮತ್ತು ಸ್ಥಳಾವಕಾಶಗಳು, ಇದರಲ್ಲಿ ಮೇಲೆ ಮತ್ತು ಕೆಳಗೆ ಈ ಸ್ಥಳಾವಕಾಶದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಉದಾಹರಣೆಗೆ, ಈ ಟಿವಿಯು ಮೇಜಿನ ಮೇಲೆ ಇದೆ ಅಲ್ವಾ? ಇಲ್ಲಿ ಮೇಲೆ ಅನ್ನುವ ಸ್ಥಳಾವಕಾಶದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ಟಿವಿಯು ಮೇಜಿನ ಮೇಲೆ ಇದೆ ಅಲ್ವಾ, ಕೆಳಗೆ ಇಲ್ಲ, ಮೇಲೆ ಇದೆ. ಈಗ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಇಲ್ಲಿ ಚಾಪೆಯು, ನಿಮಗೆ ಚಾಪೆ ಕಾಣಿಸ್ತಾ ಇದೆ, ಚಾಪೆಯು ನೆಲದ ಮೇಲೆ ಇದೆ ಅಲ್ವಾ, ಚಾಪೆಯು ನೆಲದ ಮೇಲೆ ಇದೆ. ಈಗ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಚಿತ್ರಪಟವು ಗೋಡೆಯ ಮೇಲೆ ಇದೆ. ಎಲ್ಲಿದೆ ಚಿತ್ರಪಟವು? ಚಿತ್ರಪಟವು ಗೋಡೆಯ ಮೇಲೆ ಇದೆ ಅಲ್ವಾ. ಈಗ ಮೇಲೆ ಎನ್ನುವ ಈ ಒಂದು ಸ್ಥಳಾವಕಾಶದ ಬಗ್ಗೆ ನೀವು ತಿಳಿದುಕೊಂಡಿದ್ದೀರಾ. ಈಗ ಕೆಳಗೆ, ಕೆಳಗೆ ಎನ್ನುವ ಸ್ಥಳಾವಕಾಶವನ್ನು ನಾವು ಗುರುತಿಸೋಣ. ನಿಮಗೆ ಇಲ್ಲಿ ಒಂದು ನಾಯಿ ಕಾಣಿಸುತ್ತಾ ಇದೆ, ಅದು ಎಲ್ಲಿದೆ? ನಾಯಿಯು ಮೇಜಿನ ಕೆಳಗೆ ಇದೆ ಅಲ್ವಾ. ಈಗ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಇಲ್ಲಿ ನಿಮಗೆ ಒಂದು ಗಿಣಿ ಮತ್ತು ಒಂದು ಪಂಜರ ಮತ್ತೊಂದು ಬೆಕ್ಕು ಕಾಣಿಸ್ತಾ ಇದೆ. ಈಗ ಬೆಕ್ಕು ಎಲ್ಲಿದೆ ಅನ್ನೋದನ್ನು ಹೇಳ್ತೀರಾ? ಬೆಕ್ಕು ಪಂಜರದ ಕೆಳಗೆ ಇದೆ ಅಲ್ವಾ, ಬೆಕ್ಕು ಪಂಜರದ ಕೆಳಗೆ ಇದೆ. ಈಗ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಇಲ್ಲಿ ನಿಮಗೆ ಒಂದು ನದಿ ಕಾಣಿಸ್ತಾ ಇದೆ, ಹಾಗೆಯೇ ಸೇತುವೆ ಕಾಣಿಸ್ತಾ ಇದೆ. ಈಗ ನದಿಯು ಎಲ್ಲಿದೆ, ನದಿ ಎಲ್ಲಿದೆ ಅಂತ ಹೇಳ್ತೀರಾ? ನದಿಯು ಸೇತುವೆಯ ಕೆಳಗೆ ಹರಿಯುತ್ತಿದೆ ಅಲ್ವಾ. ಓಕೆ, ಈಗ ಮುಂದಕ್ಕೆ ನಾವು ಇದರ ಬಗ್ಗೆ ಅಭ್ಯಾಸ ಮಾಡೋಣ. ಮೇಲೆ ಮತ್ತು ಕೆಳಗೆ ಇದರ ಬಗ್ಗೆ ನಾವು ಸ್ವಲ್ಪ ಅಭ್ಯಾಸ ಮಾಡಿದರೆ, ಮೇಜಿನ ಮೇಲೆ ಇರುವ ಈಗ ಹೂದಾನಿ, ಇಲ್ಲಿ ನಿಮಗೆ ಮೂರು ಹೂದಾನಿ ಕಾಣಿಸ್ತಾ ಇದೆ, ಮೇಜು ಕಾಣಿಸ್ತಾ ಇದೆ. ನೀವು ಮಾಡಬೇಕಾಗಿರೋ ಕೆಲಸ ಏನು? ಮೇಜಿನ ಮೇಲೆ ಇರುವ ಹೂದಾನಿಗೆ ನಾವು ಗುರುತು ಮಾಡಬೇಕು. ಗುರುತು ಮಾಡೋಣ. ಈಗ ಇಲ್ಲೊಂದು ಹೂದಾನಿ ಇದೆ, ಇದು ಮೇಜಿನ ಮೇಲೆ ಇದೆಯಾ? ಇಲ್ಲ ಅಲ್ವಾ, ಇದು ಮೇಜಿನ ಕೆಳಗೆ ಇದೆ. ಈ ಹೂದಾನಿಯನ್ನು ನೋಡೋಣ, ಇದೆಲ್ಲಿದೆ? ಇದು ಮೇಜಿನ ಮೇಲೆ ಇಲ್ಲ ಅಲ್ವಾ, ಇದು ಮೇಜಿನ ಕೆಳಗೆ ಇದೆ. ಹಾಗಿದ್ದರೆ ಈ ಹೂದಾನಿ ಎಲ್ಲಿದೆ? ಇದು ಮೇಜಿನ ಮೇಲೆ ಇದೆ ಅಲ್ವಾ. ಹಾಗಿದ್ದರೆ ನಾವು ಇದಕ್ಕೆ ಗುರುತು ಮಾಡೋಣ. ಸರಿ, ಗುರುತು ಮಾಡೋಣ. ಓಕೆ, ಈಗ ಮೇಜಿನ ಮೇಲೆ ಇರುವ ಹೂದಾನಿಗೆ ನಾವು ಗುರುತು ಮಾಡಿದ್ದೇವೆ. ಈಗ ಈ ಉತ್ತರವು ಸರಿಯಾಗಿದೆಯೋ ಇಲ್ಲೋ ಎನ್ನುವುದನ್ನು ತಿಳಿದುಕೊಳ್ಳುವ ಅಲ್ವಾ? ಕಂಪ್ಯೂಟರ್ ಮಹಾಶಯ ಏನು ಹೇಳ್ತಾನೆ ನೋಡೋಣ. ರೈಟ್, ನೋಡೋಣ. ಕರೆಕ್ಟ್ ಆಗಿದೆ, ನಮ್ಮ ಉತ್ತರ ಸರಿಯಾಗಿದೆ. ಮೇಜಿನ ಮೇಲೆ ಇರುವ ಹೂದಾನಿಗೆ ನಾವು ಗುರುತು ಮಾಡಿದ್ದು ಸರಿಯಾಗಿದೆ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈಗ ಮುಂದಿನ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ? ಬೆಂಚಿನ ಮೇಲೆ ಕುಳಿತಿರುವ ಹುಡುಗನನ್ನು ಗುರುತು ಮಾಡಿ ಅಲ್ವಾ. ಬೆಂಚಿನ ಮೇಲೆ ಕುಳಿತಿರುವ ಹುಡುಗನನ್ನು ಗುರುತಿಸು. ಈಗ ಬೆಂಚಿನ ಮೇಲೆ ಯಾರು ಕುಳಿತಿದ್ದಾರೆ ನೋಡೋಣ. ಈಗ ಬೆಂಚಿನ ಮೇಲೆ ಕುಳಿತಿರುವ ಹುಡುಗರನ್ನು ಗುರುತಿಸಿ ನಾವು ಟಿಕ್ ಮಾರ್ಕ್ ಮಾಡಬೇಕು. ಈಗ ಈ ಹುಡುಗ ಏನು ಮಾಡ್ತಿದ್ದಾನೆ?
ಕುಳಿತಿದ್ದಾನೆ. ಆದರೆ ಎಲ್ಲಿ ಕುಳಿತಿದ್ದಾನೆ? ಬೆಂಚಿನ ಮೇಲೆ ಕುಳಿತಿದ್ದಾನೋ? ಇಲ್ಲ, ಕೆಳಗೆ ಕುಳಿತಿದ್ದಾನೆ. ಇಲ್ಲಿ ಈ ಹುಡುಗಿ ಬೆಂಚಿನ ಮೇಲೆ ಕುಳಿತಿದ್ದಾಳ? ಇಲ್ಲ. ಹಾಗಿದ್ದರೆ ಇವನೇನು ಮಾಡ್ತಿದ್ದಾನೆ ನೋಡೋಣ. ಓ, ಇವನು ಬೆಂಚಿನ ಮೇಲೆ ಕುಳಿತಿದ್ದಾನೆ. ಹಾಗಿದ್ದಾಗ ಈ ಹುಡುಗನಿಗೆ ನಾವು ಮಾರ್ಕ್ ಮಾಡುವ, ಗುರುತು ಮಾಡುವ ಅಲ್ವಾ? ಗುರುತು ಮಾಡಿದ್ದೇವೆ. ನೋಡೋಣ ಈಗ ಕಂಪ್ಯೂಟರ್ ಮಹಾಶಯ ಏನು ಹೇಳ್ತಿದ್ದಾನೆ ಅನ್ನೋದನ್ನು. ನಾವು ಗುರುತಿಸಿರೋದು ಸರಿಯಾಗಿದೆಯೋ ಇಲ್ಲವೋ ಎನ್ನುವುದನ್ನು ಚೆಕ್ ಮಾಡುವ. ಸರಿ, ನೋಡೋಣ. ನೋಡಿ ನೋಡಿ, ಕರೆಕ್ಟ್ ಆಗಿದೆ. ನಾವು ಸರಿಯಾಗಿ ಗುರುತಿಸಿದ್ದೇವೆ. ಈ ಹುಡುಗನು ಬೆಂಚಿನ ಮೇಲೆ ಕುಳಿತಿದ್ದಾನೆ. ಈಗ ಮೇಲೆ ಮತ್ತು ಕೆಳಗೆ ಎರಡು ವಿಷಯಗಳು ನಿಮಗೆ ಗೊತ್ತಾಗಿದೆ. ಇನ್ನು ಮುಂದಕ್ಕೆ ಇನ್ನೂ ಕೆಲವೊಂದು ಅಭ್ಯಾಸ ಮಾಡೋಣ ಅಲ್ವಾ? ಈಗ ಈ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಇದರಲ್ಲಿ ನಿಮಗೆ ಹಣತೆಗಳು ಕಾಣಿಸ್ತಾ ಇದೆ ಅಲ್ವಾ? ಇಲ್ಲಿ ಮೂರು ಹಳತೆ ಕಾಣಿಸ್ತಾ ಇದೆ, ಇಲ್ಲಿ ಮೂರು ಹಣತೆ ಕಾಣಿಸ್ತಾ ಇದೆ. ಇದು ಮಹಡಿಗೆ ಹೋಗುವ ಮೆಟ್ಟಲು ಅಲ್ವಾ? ಈಗ ಮಹಡಿಯ ಮೆಟ್ಟಲಿನ ಕೆಳಗೆ ಇರುವ ಹಣತೆಗೆ ನಾವು ಬಣ್ಣ ಹಾಕಬೇಕು ಅಲ್ವಾ? ಈಗ ದೀಪಾವಳಿ ಬರ್ತಾ ಇದೆ, ಹಣತೆಯನ್ನು ನಾವು ಬೈ ಮಾಡಿದ್ದೇವೆ. ಈಗ ಹಣತೆಗೆ ಬಣ್ಣ ಹಾಕುವ ಕೆಲಸ ಮಾಡಬೇಕು. ಹಾಗಿದರೆ ಮಹಡಿಯ ಮೆಟ್ಟಲಿನ ಕೆಳಗೆ ಇರುವ ಹಣತೆಗೆ ಬಣ್ಣ ಹಾಕಬೇಕು. ಈಗ ಅದನ್ನು ಮೊದಲಿಗೆ ಗುರುತು ಮಾಡೋಣ, ಯಾವ ಹಣತೆಗಳು ಮಹಡಿಯ ಮೆಟ್ಟಲಿನ ಕೆಳಗೆ ಇದೆ ಎಂದು ಗುರುತು ಮಾಡುವಲ್ವಾ? ಇದು ಕೆಳಗೆ ಇರುವ ಹಣತೆ, ಹಾಗೆ ಇದು ಕೆಳಗೆ ಇರುವ ಹಣತೆ, ಹಾಗೆ ಇದು ಕೆಳಗೆ ಇರುವ ಹಣತೆ. ಈಗ ಈ ಮೂರು ಹಣತೆಗಳು ಮಹಡಿಯ ಮೆಟ್ಟಿಲುಗಳ ಕೆಳಗೆ ಇರುವ ಹಣತೆಯಾಗಿದೆ. ಇದು ಮೂರು ಮಹಡಿಯ ಮೆಟ್ಟಿಲಿನ ಮೇಲೆ ಇರುವ ಹಣತೆ, ಹಾಗಾಗಿ ಇದನ್ನು ಗುರುತಿಸುವುದು ಬೇಡ. ಈಗ ನಾವು ಇದಕ್ಕೆ ಬಣ್ಣ ಹಚ್ಚುವ ಅಲ್ವಾ? ಯಾವ ಬಣ್ಣ ಹಚ್ಚೋಣ? ಕೆಂಪು ಬಣ್ಣ ಹಚ್ಚೋಣ ಅಲ್ವಾ? ಈಗ ಮೂರು ಹಣತೆಯನ್ನು ಗುರುತಿಸಿದ್ದೇವೆ, ಅದಕ್ಕೆ ಬಣ್ಣ ಹಚ್ಚಿದ್ದೇವೆ. ಈಗ ಇಲ್ಲಿ ನಿಮಗೆ ಎರಡು ಬೆಕ್ಕುಗಳು ಕಾಣಿಸ್ತಾ ಇದೆ ಅಲ್ವಾ? ಈ ಬೆಕ್ಕುಗಳು ಮಂಚದ ಕೆಳಗೆ ಇರುವ ಬೆಕ್ಕಿಗೆ ಮಾತ್ರ ನೀವು ಗುರುತು ಮಾಡಬೇಕು. ಹಾಗಿದ್ದರೆ ಮೊದಲಿಗೆ ನಾವು ಯಾವ ಬೆಕ್ಕರು ಮಂಚದ ಕೆಳಗೆ ಇದೆ ಅನ್ನೋದನ್ನು ನೋಡೋಣ. ಈ ಬೆಕ್ಕು ಎಲ್ಲಿದೆ? ಇದು ಮಂಚದ ಮೇಲೆ ಕುಳಿತಿದೆ. ಆದ ಕಾರಣ ಇದಕ್ಕೆ ನಾವು ಬಣ್ಣ ಹಚ್ಚುವ ಅಗತ್ಯವಿಲ್ಲ, ಸಾರಿ, ಇದಕ್ಕೆ ನಾವು ಗುರುತು ಮಾಡುವ ಅಗತ್ಯ ಇಲ್ಲ. ಈಗ ಈ ಬೆಕ್ಕನ್ನು ನೋಡೋಣ. ಈ ಬೆಕ್ಕು ಮಂಚದ ಕೆಳಗೆ ಇದೆ, ಹಾಗಿದ್ದರೆ ಇದಕ್ಕೆ ಗುರುತು ಮಾಡಬಹುದು ಅಲ್ವಾ? ಗುರುತು ಮಾಡೋಣ, ಮಾಡಿದ್ದೇವೆ. ಈಗ ನಾವು ಕಂಪ್ಯೂಟರ್ ಮಹಾಶಯನ ಹತ್ರ ಕೇಳೋಣ, ನಮ್ಮ ಉತ್ತರ ಸರಿಯಾಗಿದೆ ಇಲ್ವೋ ಅಂತ ಅಲ್ವಾ? ಸರಿ, ನೋಡೋಣ ನೋಡೋಣ. ರೈಟ್, ಈ ನಮ್ಮ ಉತ್ತರ ಸರಿಯಾಗಿದೆ. ಈಗ ಮುಂದಕ್ಕೆ, ಈಗ ನಿಮಗೆ ಇಲ್ಲಿ ನಾಲ್ಕು ಚೌಕಾಕಾರಗಳು ಕಾಣಿಸುತ್ತಾ ಇದೆ ಅಲ್ವಾ? ಈಗ ನಾವು ಇಲ್ಲಿ ಮಾಡಬೇಕಾಗಿರೋದ ಕೆಲಸ ಏನಪ್ಪ ಅಂದರೆ, ಇಲ್ಲಿ ಮೇಲೆ ಇರುವ ಆಕೃತಿಗೆ ನಾವು ಬಣ್ಣ ಹಚ್ಚಬೇಕಾಗಿರೋದು, ಅಥವಾ ಇದನ್ನು ನಾವು ಗುರುತಿಸಿದ್ರೂ ಗುರುತಿಸಬೇಕು ಅದನ್ನು ಯಾವುದು ಎನ್ನುವುದನ್ನು ನಾವು ಗುರುತಿಸೋಣ. ಮೇಲೆ ಇರುವ ಆಕೃತಿಯನ್ನು ನಾವು ಗುರುತಿಸಬೇಕು. ಈಗ ಮೇಲೆ ಇರುವ ಆಕೃತಿ ಯಾವುದು? ಈ ಚೌಕಾಕಾರವು ಮೇಲೆ ಇದೆಯಾ, ಅಥವಾ ಇದು ಮೇಲೆ ಇದೆಯಾ, ಅಥವಾ ಮೂರನೆಯ ಚೌಕಾಕಾರ ಮೇಲೆ ಇದೆಯೋ, ಅಥವಾ ನಾಲ್ಕನೆಯದು? ನಾಲ್ಕನೇ ಚೌಕಾಕಾರ ಇಲ್ಲಿ ಮೇಲ್ಭಾಗದಲ್ಲಿ ಇದೆ ಅಲ್ವಾ? ಹಾಗಿದ್ದರೆ ಇದಕ್ಕೆ ನಾವು ಬಣ್ಣ ಇದಕ್ಕೆ ನಾವು ಗುರುತು ಮಾಡೋಣ ಅಲ್ವಾ? ಸರಿ, ಇದಕ್ಕೆ ನಾನು ಈಗ ಗುರುತು ಮಾಡಿದ್ದೇನೆ. ಈಗ ಕಂಪ್ಯೂಟರ್ ಮಹಾಶಯ ಏನು ಹೇಳಿದ್ದಾನೆ? ಕರೆಕ್ಟ್, ನಮ್ಮ ಉತ್ತರ ಸರಿಯಾಗಿದೆ ಅಂತ ಕಂಪ್ಯೂಟರ್ ಮಹಾಶಯ ಹೇಳಿದ್ದಾನೆ. ಈಗ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ. ಇಲ್ಲಿ ನಾಲ್ಕು ತ್ರಿಕೋನ ಆಕೃತಿ ಇದೆ ಅಲ್ವಾ? ಒಂದರ ಮೇಲೆ ಒಂದು ತ್ರಿಕೋನ ಆಕೃತಿ ನಿಮಗೆ ಕಾಣಿಸ್ತಾ ಇದೆ.
ಈಗ ಪ್ರಶ್ನೆ ಏನಪ್ಪ ಅಂದರೆ, ಇಲ್ಲಿ ಕೆಳಗೆ ಇರುವ ಆಕೃತಿಗೆ ಬಣ್ಣ ಹಚ್ಚಬೇಕು. ನಾವು ಮೊದಲಿಗೆ ಅದನ್ನು ಗುರುತಿಸೋಣ ಅಲ್ವಾ. ಈಗ ಕೆಳಗೆ ಇರುವ ಆಕೃತಿ, ಈ ತ್ರಿಕೋನ ಆಕೃತಿಯಲ್ಲಿ ಕೆಳಗೆ ಇರೋದು ಯಾವುದು? ಇದು ಮೇಲೆ ಇದೆ, ಇದೆರಡು ಮಧ್ಯದಲ್ಲಿದೆ. ಆಗಿರುವಾಗ ಕೆಳಗಿರೋದು ಯಾವುದು? ಈ ತ್ರಿಕೋನ ಆಕೃತಿ ಕೆಳಗೆ ಇದೆ. ನಿಮಗೆಲ್ಲ ತ್ರಿಕೋನ ಆಕೃತಿ ಏನು ಅಂತ ಗೊತ್ತಿದೆಯಲ್ಲ? ಮೂರು ಬಾಹುಗಳು ಉಳ್ಳ ಆಕೃತಿಯನ್ನು ತ್ರಿಕೋನ ಆಕೃತಿ ಎಂದು ಕರೆಯುತ್ತೇವೆ ಅಲ್ವಾ. ಈಗ ಈ ತ್ರಿಕೋನ ಆಕೃತಿ ಕೆಳಗೆ ಇದೆ. ಈಗ ಕಂಪ್ಯೂಟರ್ ಮಹಾಶಯನ ಹತ್ರ ಕೇಳೋಣ, ನಮ್ಮ ಉತ್ತರವು ಸರಿಯಾಗಿದೆ ಇಲ್ವಾ ಅಂತ. ರೈಟ್, ಸರಿಯಾಗಿದೆ, ನಮ್ಮ ಉತ್ತರ ಸರಿಯಾಗಿದೆ. ಈಗ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ನಿಮಗೆ ನಾಲ್ಕು ವೃತ್ತ ಅಥವಾ ಸರ್ಕಲ್ ಕಾಣಿಸ್ತಾ ಇದೆ, ಒಂದರ ಮೇಲೆ ಒಂದರಂತೆ ಜೋಡಿಸಿದ್ದಾರೆ. ಈಗ ಪ್ರಶ್ನೆ ಏನಪ್ಪ ಅಂದರೆ, ಇಲ್ಲಿ ಇರುವ ಆಕೃತಿಗೆ, ಈ ಸರ್ಕಲ್ಗೆ ನಾವು ಬಣ್ಣ ಹಚ್ಚಬೇಕು. ಇಲ್ಲಿ ಮೇಲೆ ಇರುವ ಸರ್ಕಲ್ಗೆ ಬಣ್ಣ ಹಚ್ಚಬೇಕು. ಈಗ ಮೇಲೆ ಇರೋದು ಯಾವುದು ಅಂತ ಮೊದಲು ಗುರುತಿಸಿ ನಂತರ ಅದಕ್ಕೆ ಬಣ್ಣ ಹಚ್ಚುವ ಕೆಲಸ ಮಾಡೋಣ. ಈಗ ಇದು ಮೇಲೆ ಇದೆಯಾ ಅಥವಾ ಇದು ಮೇಲೆ ಇದೆಯಾ? ಇದೆರಡು ಮಧ್ಯದಲ್ಲಿದೆ, ಇದು ಕೆಳಗಡೆ ಇದೆ. ಹಾಗಿರುವಾಗ ಮೇಲೆ ಇರುವ ವೃತ್ತ ಯಾವುದು? ಇದು ಮೇಲ್ಗಡೆ ಇರುವ ವೃತ್ತ ಅಲ್ವಾ, ಇದಕ್ಕೆ ನಾವು ಈಗ ಗುರುತು ಮಾಡಿದ್ದೇವೆ. ಸೊ ಈಗ ಕಂಪ್ಯೂಟರ್ ಮಾಷನ್ ಹತ್ರ ಕೇಳೋಣ, ಇದು ನಾವು ಗುರುತು ಮಾಡಿದ್ದು ಸರಿಯಾಗಿದೆಯೋ ಇಲ್ವೋ ಅಂತ ಅಲ್ವಾ. ಸರಿ, ಕಂಪ್ಯೂಟರ್ ಮಾಷೆ ಏನು ಹೇಳ್ತಿದ್ದ ನೋಡೋಣ. ಓಹ್, ಸರಿಯಾಗಿದೆ, ನಮ್ಮ ಉತ್ತರ ಸರಿಯಾಗಿದೆ. ಈಗ ಇನ್ನೊಂದು ಆಕೃತಿಯನ್ನು ನೋಡೋಣ. ಇಲ್ಲಿ ನಿಮಗೆ ಏನೋ ಒಂದು ಘನಾಕೃತಿ ಕಾಣಿಸ್ತಾ ಇದೆ, ನಾಲ್ಕು ಘನಾಕೃತಿಗಳನ್ನ ಒಂದರ ಮೇಲೆ ಒಂದು ಜೋಡಿಸಿದ್ದಾರೆ. ಈಗ ಪ್ರಶ್ನೆ ಏನಪ್ಪ ಅಂದರೆ, ಇಲ್ಲಿ ಕೆಳಗೆ ಇರುವ ಆಕೃತಿಗೆ ನಾವು ಬಣ್ಣ ಹಚ್ಚಬೇಕು. ಹಾಗಿದರೆ ಮೊದಲಿಗೆ ನಾವು ಯಾವ ಘನಾಕೃತಿ ಕೆಳಗಡೆ ಇದೆ ಎನ್ನುವುದನ್ನು ಗುರುತಿಸೋಣ. ಈಗ ಮೊದಲಿಗೆ ಅದನ್ನು ಗುರುತಿಸಬೇಕು. ಇದು ಎಲ್ಲಿದೆ? ಈ ಘನಾಕೃತಿ ಮೇಲ್ಗಡೆ ಇದೆ, ಈ ಘನಾಕೃತಿ ಮಧ್ಯಭಾಗದಲ್ಲಿದೆ. ಇದೆರಡು ಘನಾಕೃತಿಗಳು ಮಧ್ಯಭಾಗದಲ್ಲಿದೆ. ಹಾಗಿದ್ದರೆ ಈ ಘನಾಕೃತಿಯಲ್ಲಿದೆ, ಈ ಘನಾಕೃತಿಯು ಕೆಳಗಡೆ ಇದೆ. ಹಾಗಿದ್ದರೆ ಇದನ್ನು ಗುರುತಿಸೋಣ ಅಲ್ವಾ. ಸರಿ, ಗುರುತಿಸಿದ್ದೇವೆ. ಈಗ ಕಂಪ್ಯೂಟರ್ ಮಹಾಶಯನ ಹತ್ರ ಕೇಳೋಣ, ನಾವು ಗುರುತಿಸಿದ್ದು ಸರಿಯಾಗಿದೆಯೋ ಇಲ್ಲವೋ ಅಂತ ನೋಡೋಣ. ಸರಿಯಾಗಿದೆ, ಕಂಪ್ಯೂಟರ್ ಮಹಾಶಯ ನಾವು ಗುರುತಿಸಿರುವ ಘನಾಕೃತಿಯು ಸರಿಯಾಗಿದೆ ಎಂದು ಉತ್ತರ ಕೊಟ್ಟಿದ್ದಾರೆ. ಹಾಗಾಗಿ ಹೀಗೆ ಇವತ್ತು ಇಲ್ಲಿನ ಪಾಠವು ಮುಕ್ತಾಯವಾಗುತ್ತದೆ.